ಶುಭ ಮುಂಜಾನೆ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ ಮಕ್ಕಳೇ ನೀವು ಹಿಂದಿನ ತರಗತಿಯಲ್ಲಿ ಪಾಠ ಒಂದರಿಂದ ಐದು ಪಾಠಗಳ ಕುರಿತು ಅಧ್ಯಯನ ಮಾಡಿದ್ರಿ ಇವತ್ತು ನಾವು ನಿಮ್ಮ ಕನ್ನಡದ ವ್ಯಾಕರಣದ ಮೊದಲನೇ ಭಾಗವಾದಂಥ ವರ್ಣಮಾಲೆಗಳು ಈ ಪಾಠದ ಕುರಿತು ಅಧ್ಯಯನ ಮಾಡೋಣ ಯಾವುದು ಮಕ್ಕಳೇ ಕನ್ನಡ ವರ್ಣಮಾಲೆಗಳು ಮಕ್ಕಳೇ ನೀವು ಹಿಂದಿನ ತರಗತಿಯಲ್ಲೂ ಕೂಡ ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಂಡಿದ್ದೀರ ಕನ್ನಡ ವರ್ಣಮಾಲೆಗಳು ಅಂದರೆ ಯಾವಿರಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಹಾಗಾದರೆ ಮಕ್ಕಳೇ ನಾವಿವತ್ತು ಕನ್ನಡ ವರ್ಣಮಾಲೆಗಳ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ ಮಕ್ಕಳೇ ಕನ್ನಡ ವರ್ಣಮಾಲೆಗಳು ಅಂದರೆ ಯಾವ್ಯಾವು ಅಂತ ನಿಮಗೆ ಗೊತ್ತಿರೋ ವಿಷಯ ಕನ್ನಡ ವರ್ಣಮಾಲೆಗಳು ಯಾವುವು ಎನ್ನುವುದನ್ನು ನೀವು ಸುಲಭವಾಗಿ ಗುರುತಿಸ್ಬೋದು ಆದರೆ ಕನ್ನಡ ವರ್ಣಮಾಲೆಗಳು ಎಷ್ಟಿವೆ ಅದರಲ್ಲಿ ಎಷ್ಟು ಭಾಗಗಳಿವೆ ಅನ್ನೋದ್ರ ಕುರಿತು ನಾವಿವತ್ತು ಅಧ್ಯಯನ ಮಾಡೋಣ ಮಕ್ಕಳೇ ಕನ್ನಡ ವರ್ಣಮಾಲೆ ಮಕ್ಕಳೇ ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಗುಂಪು ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಗುಂಪು ಅಕ್ಷರಗಳ ಗುಂಪಿಗೆ ಹೇಳಿ ಕರಿತೀವಿ ಅಂದರೆ ವರ್ಣಮಾಲೆಗಳು ಹೇಳಿ ಕರಿತೀವಿ ಅಕ್ಷರಗಳ ಗುಂಪಿಗೆ ಏನಂತ ಕರಿತೀವಿ ವರ್ಣಮಾಲೆಗಳು ಹೇಳಿ ಕರಿತೀವಿ ಮಕ್ಕಳೇ ಕನ್ನಡದಲ್ಲಿ ಒಟ್ಟು ಅಕ್ಷರಗಳು ಎಷ್ಟಿದ್ದಾವಂದರೆ ನಲ್ವತ್ತೊಂಬತ್ತು ಎಷ್ಟಿದಾವೆ ನಲ್ವತ್ತೊಂಬತ್ತು ಅವು ಅದಿಂದ ಏಳವರೆಗೆ ಅದಿಂದ ಳವರೆಗೆ ಏನಿದಾವಲ್ಲ ಈ ಅಕ್ಷರಗಳು ಎಷ್ಟಿದ್ದಾವೆ ನಲ್ವತ್ತೊಂಬತ್ತು ಮಕ್ಕಳೇ ನಾನು ಹೇಳಿದ್ದೀನಿ ವರ್ಣಮಾಲೆ ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಗುಂಪು ಅಕ್ಷರಗಳ ಗುಂಪಿನ ಗುಂಪುಗಳಿಂದ ಕೂಡಿದಂತಹ ಒಂದು ಅಕ್ಷರಗಳಿಗೆ ವರ್ಣಮಾಲೆ ಅಂಥೇಳಿ ಕರೀತೀವಿ ನಾವು ಓಕೆ ಈಗ ಯಾವು ನಲ್ವತ್ತೊಂಬತ್ತು ಅಕ್ಷರಗಳು ಅಂದರೆ ಅ ಆ ಇ ಇ ಉ ಉ ರು ಎ ಎ ಐ ಓ ಓ ಔ ಅಂ ಅಹ ಕ ಖ ಗ ಘ ನ್ಯ ಚ ಛ ಛ ಛ ನ್ಯ ಟ ಠ ಡ ಢ ನ ಟ ಥ ದ ಧ ನ ಪ ಭ ಭ ಭ ಭ ಮ ಯ ರ ಲ ವ ಶ ಶ ಸ ಹ ಣ ಇವೆಲ್ಲ ಸೇರಿಸಿ ಒಟ್ಟು ಎಷ್ಟು ಅಕ್ಷರಗಳಿವೆ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಅಂದರೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಮಕ್ಕಳೇ ಕನ್ನಡ ವರ್ಣಮಾಲೆಯಲ್ಲಿ ಈ ನಲವತ್ತೊಂಬತ್ತು ಅಕ್ಷರಗಳನ್ನು ಸ್ವರಾಕ್ಷರಗಳು ಅಥವಾ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಅಂಥೇಳಿ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಯಾವ್ಯಾವು ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಮೂರು ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಿದೆ ಇದನ್ನು ಕನ್ನಡ ವರ್ಣಮಾಲೆಗಳನ್ನು ಸ್ವರಗಳು ಯೋಗವಾಹಗಳು ಮತ್ತು ವ್ಯಂಜನಾಕ್ಷರಗಳು ಅಂಥೇಳಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದರಲ್ಲಿ ಮೊದಲೇದಾಗಿ ನಾವು ಸ್ವರಗಳ ಕುರಿತು ಈಗ ಅಧ್ಯಯನ ಮಾಡೋಣ ಸ್ವರಗಳು ಸ್ವರಗಳು ಅಂದರೆ ಒಂದೇ ಸ್ವತಂತ್ರ ಸಾರಿ ಒಂದೇ ಮಾತ್ರ ಕಾಲದಲ್ಲಿ ಅಂದರೆ ಯಾವುದೇ ಅಕ್ಷರಗಳನ್ನು ಸಹಾಯವಿಲ್ಲದೆ ಉಚ್ಚರಿಸುವಂಥ ಅಕ್ಷರಗಳಿವು ಅಂದರೆ ಇಲ್ಲಿ ನೋಡ್ರಿ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಸ್ವರಗಳು ಅಂಥೇಳಿ ಕರಿತೇವೆ ಅಂದರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಸ್ವರಗಳು ಅಂಥೇಳೆ ಕರಿತೀವಿ ಸ್ವರಗಳು ಎಷ್ಟಿದಾವಂದ್ರೆ ಹದಿಮೂರು ಎಷ್ಟಿದಾವೆ ಹದಿಮೂರು ಅವು ಯಾವ್ಯಾವು ಅ ಅ ಅನ್ನುವಾಗ ಅ ಅನ್ನ ಅ ಎಂಬ ಅಕ್ಷರವನ್ನು ಉಚ್ಚರಿಸುವಾಗ ನಾವು ಯಾವುದೇ ಅಕ್ಷರಗಳನ್ನು ಬಳಸಿ ಉಪಯೋಗುದಿಲ್ಲ ಉಪಯೋಗಿಸೋದಿಲ್ಲ ಅಂದರೆ ಅನ್ನೋದಿಲ್ಲ ಅ ಅಂತ ಇರ್ತೀವಿ ಹ್ಮ್ ಆವಾಗ ನಾವು ಅ ಜೊತೆ ಮತ್ತೊಂದು ಅಕ್ಷರನ ಉಚ್ಚಾರ ಮಾಡ್ತಾ ಇದ್ದೇವೇನೋ ಇಲ್ಲ ಅಂದರೆ ಈ ಅಕ್ಷರವನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಾ ಇದ್ದೀವಿ ಅಂದರೆ ಅ ಆ ಇ ಇ, ಉ ಉ, ರು, ಎ ಐ ಓ ಓ ಔ ಸ್ವರಗಳನ್ನು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವತಂತ್ರವಾಗಿ ಉಚ್ಚರ್ ಉಚ್ಚಾರವನ್ನು ಮಾಡ್ತೀವಿ ಇವುಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ನಾವು ಉಚ್ಚರ ಉಚ್ಚಾರ ಮಾಡ್ತೀವಿ ಓಕೆ ಸ್ವರಗಳು ಎಷ್ಟಿದ್ದಾವೆ ಹದಿಮೂರು ಇದು ಕನ್ನಡ ವಾರ್ಣಮಾಲೆಯ ಮೊದಲನೇ ಗುಂಪು ಈಗ ಎರಡನೇದು ಯೋಗವಾಹಗಳು ಯೋಗವಾಹಗಳು ಎಷ್ಟು ಎರಡು ಕನ್ನಡದಲ್ಲಿ ಯೋಗವಾಹಗಳು ಎರಡು ಅಂ ಅಹ ಯಾವ್ಯಾವು ಅಂ ಅಹಾ ಅಂ ಅಹಾ ಇವು ಯೋಗ ವಾಹಗಳು ಈಗ ಕನ್ನಡ ವರ್ಣಮಾಲೆಯ ಮೂರನೇ ಭಾಗವಾದಂಥ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಎಷ್ಟಿದ್ದಾವೆ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಅಂದರೆ ಈಗ ಸ್ವರಗಳು ಹೆಂಗೆ ಸ್ವತಂತ್ರವಾಗಿ ಉಚ್ಚರಿಸ ಉಚ್ಚಾರವನ್ನು ಮಾಡಿ ಮಾಡ್ತೇವಲ್ಲ ಆ ರೀತಿ ವ್ಯಂಜನಾಕ್ಷರಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡುವುದಿಲ್ಲ ಈ ಅಕ್ಷರಗಳನ್ನು ನಾವು ಬೇರೆಯೊಂದು ಅಕ್ಷರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಅಂದರೆ ಕ ಕ ಉಚ್ಚರಿಸುವಾಗ ಕ ಜೊತೆ ಯಾವ ಅಕ್ಷರವನ್ನು ಯೂಸ್ ಮಾಡ್ತಾ ಇದ್ದೀವಿ ಈ ದೊಡ್ಡ ಕ ಯೂಸ್ ಮಾಡುವಾಗ ಕ ಖ ಘ ನ್ಯ ಚ ಛ ಅಂದರೆ ವ್ಯಂಜನಗಳನ್ನು ನಾವು ಉಚ್ಚರಿಸುವಾಗ ಬೇರೆಯೊಂದು ಅಕ್ಷರಗಳ ಬಳಕೆಯನ್ನು ಮಾಡ್ತೀವಿ ಅಂದರೆ ಬೇರೆ ಅಕ್ಷರಗಳ ಸಹಾಯದಿಂದ ನಾವು ವ್ಯಂಜನ ಅಕ್ಷರಗಳನ್ನು ಅಂತೇವಿ ಅಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂಥೇಳಿ ಕರಿತೇವಿ ವ್ಯಂಜನಗಳು ಎಷ್ಟಿದ್ದಾವೆಂದರೆ ಮೂವತ್ನಾಲ್ಕು ವ್ಯಂಜನಗಳು ಎಷ್ಟಿದ್ದಾವೆ ಮೂವತ್ನಾಲ್ಕು ಓಕೆ ಈ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಎಲ್ಲ ಸೇರಿಸಿ ಎಷ್ಟು ಅಕ್ಷರಗಳಿದಾವೆಂದರೆ ನಲ್ವ ತೊಂಬತ್ತು ಎಷ್ಟು ಅಕ್ಷರಗಳಿವ ಇದಾವೆ ನಲ್ವ ತೊಂಬತ್ತು ಮಕ್ಕಳೇ ಇಲ್ಲಿಗೆ ನಿಮ್ಮ ಈ ಕನ್ನಡ ವರ್ಣಮಾಲೆ ಎನ್ನುವಂಥ ಅಧ್ಯಾಯ ಮುಕ್ತಾಯವಾಯಿತು ಇದು ಈ ಕನ್ನಡ ವರ್ಣಮಾಲೆಯಲ್ಲಿ ಇನ್ನೂ ಕೂಡ ಸ್ವರಗಳಲ್ಲಿ ವಿಧಗಳಿದ್ದಾವೆ ಯೋಗಗಳಲ್ಲಿ ವಿಧಗಳಿದ್ದಾವೆ ವ್ಯಂಜನಗಳಲ್ಲಿ ಕೂಡ ವಿಧಗಳಿದ್ದಾವೆ ಅದನ್ನು ನೀವು ಮುಂದಿನ ತರಗತಿಯಲ್ಲಿ ಹೋಗ್ತಿರಲ್ಲ ನಾಲ್ಕನೇ ತರಗತಿಯಲ್ಲಿ ಮೂರನೇ ತರಗತಿಯಲ್ಲಿ ಸಾರಿ ನಾಲ್ಕನೇ ತರಗತಿಯಲ್ಲಿ ಐದನೇ ತರಗತಿಯಲ್ಲಿ ಯಾವಾಗ ಹೋಗ್ತಿರಲ್ಲ ಆವಾಗ ನಿಮ್ಮ ಮುಂದಿನ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ ಇಲ್ಲಿಗೆ ನಿಮ್ಮ ಈ ಕನ್ನಡ ವರ್ಣಮಾಲೆಯ ಎನ್ನುವಂಥ ವ್ಯಾಕರಣ ಭಾಗ ಮುಕ್ತಾಯವಾಯಿತು ಧನ್ಯವಾದಗಳು